ಹೆಣ್ಣು ಸಿಗದೇ ಇರುವಂಥದ್ದು ಯಾವ ರೀತಿಯಾಗಿ ಸಾಮಾಜಿಕ ಸಮಸ್ಯೆ ಆಗಿ ಕಾಡ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದಾರೆ ಸರ್ ಇದು ಜ್ಯೋತಿಷ್ಯದ ಪ್ರಕಾರನೂ ಕೂಡ ನೋಡೋದಾದರೆ ಈ ಸಮಸ್ಯೆಗಳು ಸಾಕಷ್ಟು ಕಾಡ್ತಾ ನೀವು ಕೂಡ ಸಾಕಷ್ಟು ನೋಡ್ತಾ ಇದ್ದೀರ ಜ್ಯೋತಿಷ್ಯದ ಪ್ರಕಾರ ಎಲ್ಲಿ ನ್ಯೂನ್ಯತೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಅಂತ ನಾನು ಆಗಲೇ ಹೇಳಿದಂತೆ ಒಂದು ಕರ್ಮ ಸಿದ್ಧಾಂತ ಏನು ಹೇಳ್ತದೆ ಏನು ಹಿಂದಿನ ದಿನ ಕಾಲದಲ್ಲಿ ಮಾಡ್ಕೊಂಡು ಬಂದಿರ್ತೀವಿ ಅದು ಆಯಾ ಸಂಬಂಧದಲ್ಲೇ ಇರತಕ್ಕಂತಹ ಸಮಸ್ಯೆಯನ್ನು ಅಥವಾ ಫಲವನ್ನು ಸೃಷ್ಟಿಸುತ್ತೆ ಆಯಿತಾ ಅದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದೇ ಎರಡನೇದಾಗಿ ಅನೇಕರು ಈ ಕುಜದೋಷದಿಂದ ಬಳಲ್ತಾ ಇರ್ತಾರೆ ಅಂದರೆ ಕುಜದೋಷ ಅಂತಂದ್ರೆ ಅದು ಬೇರೆ ಮದುವೆ ವಿಷಯದಲ್ಲಿ ಮಾತ್ರ ಸಮಸ್ಯೆ ತರ್ತಕ್ಕಂಥ ಒಂದು ಬೇರೆ ವಿಷಯದಲ್ಲೆಲ್ಲ ಚೆನ್ನಾಗಿರ್ತದೆ ಕುಜನು ದೋಷ ತರುವಂತ ಗ್ರಹ ಅಲ್ಲ ಶನಿ ಮಾತ್ರವೇ ಪೂರ್ಣ ದೋಷವನ್ನು ನೋಡಬೇಕು ಹಾಗಾಗಿ ಈ ಕು ಹೆಣ್ಣು ಮಕ್ಕಳಿಗೆ ಕುಜ ದೋಷ ಇದ್ರೆ ಅವರಿಗೆ ಮದುವೆ ಆಗೋದು ಕಷ್ಟ ನಾನು ಅನೇಕರಿಗೆ ಎಕ್ಸಾಂಪಲ್ ಕೊಡ್ತೀನಿ ಜಯಲಲಿತಾ ಅವರಿಂದ ಹಿಡಿದು ನಾನು ಕೆಲವೆಲ್ಲ ಹೆಸರು ಹೇಳಬಾರ್ದು ಆಯ್ತಾ ಅಂಥವ್ರು ಎಲ್ಲರಿಗೂ ಕುಜದೋಷ ಮತ್ತು ಸಪ್ತಮ ಬಾಧೆಗಳು ಇದ್ದರೆ ಇದ್ದಿದ್ದಕ್ಕೆ ಆ ರೀತಿ ಅವರದ್ದು ಒಂದು ಎಕ್ಸಾಂಪಲ್ ಆಯ್ತಾ ಹೆಣ್ಣು ಮಕ್ಕಳಿಗೆ ಕುಜದೋಷ ಇದ್ದರೆ ಅದು ನಾಲ್ಕೈದು ತರಹದ ಕುಜ ದೋಷಗಳು ಇರ್ತದೆ ಆಯ್ತಾ ಅದು ಸುಮಾರು ಹೆಣ್ಣು ಮಕ್ಕಳಿಗೆ ಅದನ್ನ ಉತ್ತರ ಭಾರತದಲ್ಲಿ ಮಾಂಗಲಿಕ್ ಅಂತ ಕರೀತಾರೆ ನಾವು ಮಂಗಳ ದೋಷ ಅಥವಾ ಕುಜ ದೋಷ ಅಂತ ಕರಿತೇವೆ ಮತ್ತು ಗಂಡು ಮಕ್ಕಳಿಗೆ ಶುಕ್ರ ದೋಷ ಇರಬಾರ್ದು ಹೆಣ್ಣು ಮಕ್ಕಳಿಗೆ ಕುಜದೋಷ ಗಂಡು ಮಕ್ಕಳಿಗೆ ಶುಕ್ರ ದೋಷ ಇರಬಾರ್ದು ಈ ಎರಡೂ ಉಲ್ಟ ಆದರೆ ಮದುವೆ ಮಾಡಬಹುದು ಮದುವೆ ಆಗುತ್ತೆ ಇಲ್ಲ ಅಂತಲ್ಲ ಇದು ಇರೋದ್ರಿಂದ ಮದುವೆ ಆಗೋದು ಡಿಲೇ ಆಗೋದು ಆಗಿರೋದು ಮುರಿದೋಗ್ತಕ್ಕಂಥದ್ದು ಮಕ್ಕಳಾಗದೆ ಇರತಕ್ಕಂಥದ್ದು ಅಥವಾ ನ್ಯೂನತೆ ಇರತಕ್ಕಂತಹ ಜೀವನವನ್ನು ಮಾಡೋದು ವೈವಾಹಿಕ ಜೀವನ ಇದೆಲ್ಲವೂ ಸಮಸ್ಯೆಗಳು ಇದೆ ಹಾಗಾಗಿ ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಈಗ ಹೇಳಿರೋದು ಅಲ್ಲದೆ ಇದು ಸಾ ರಾಜಕೀಯವಾಗಿ ಕೇಂದ್ರ ಸರ್ಕಾರದವರೆಗೂ ಈ ಇದರ ಗಂ ಗಂಭೀರತೆಯನ್ನು ನೀವೆಲ್ಲ ಮಾಧ್ಯಮರು ಇನ್ನೂ ಹೆಚ್ಚಿನ ಪ್ರೋಗ್ರಾಮ್ ಗಳನ್ನು ಮಾಡ್ಬೇಕು ಮಲ್ಲೇಶ್ ಅಂತ ಅವ್ರನ್ನೆಲ್ಲ ಕೂಡಿಸ್ಕೊಂಡು ಮಾಡಿ ಎಲ್ಲ ಮಾಡ್ಬೇಕು ಮಲ್ಲ ಮಲ್ಲೇಶ್ವರದೊಂದು ಅಹ್ ರಿಯಾಕ್ಷನ್ ತೊಗೊಂಡ್ಬಿಡ್ತೀನಿ ಮಲ್ಲೇಶ್ ಅವ್ರೆ ಇಲ್ಲಿ ಹೆಣ್ಣು ಹೊಣ್ಣು ಮಣ್ಣಿನ ಋಣ ಇರಬೇಕು ಯಾವಾಗ್ಲೂ ಅಂತ ಒಂದು ಗಾದೆ ಮಾತೆ ಹೇಳ್ತೇವೆ ಯಾವಾಗಲೂ ಕೂಡ ಹೇಳ್ತಾ ಇರ್ತೀವಿ ಅದನ್ನ ಆದ್ರೆ ಅದೆಲ್ಲೋ ಬರೀ ಹೇಳಿಕೆಗೆ ಅಷ್ಟೇ ಸೀಮಿತ ಅನ್ನುವ ರೀತಿಯಲ್ಲಿ ಆಗ್ಬಿಟ್ಟಿದೆ ಇವತ್ತಿನ ಪರಿಸ್ಥಿತಿ ಜನರೇಷನ್ ನೋಡ್ತಾ ಇದ್ರೆ ಕೊನೆದಾಗಿ ಏನು ಹೇಳಿಕ್ ಬಯಸ್ತೀರಾ ನಾವು ಕೊನೆಯ ನಾನಂತೂ ಹೋಪ್ ಅಂತ ಕಳ್ಕೊಂಡಿಲ್ಲ ಪ್ರಯತ್ನ ಮಾಡ್ತಾನೆ ಮಾಡ್ತಾನಿದೀನಿ ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದೀನಿ ಸರ್ ಹ್ಮ್ ಹ್ಮ್ ಒಳ್ಳೇದಾಗ್ಲಿ ಸಂಘದವ್ರಿಗೆ ಎಲ್ರಿಗೂ ಸಿಗ್ಲಿ ಹಾಗೆ ಎಲ್ಲಾ ಕಡೆನೂ ಕೂಡ ಇದನ್ನ ತುಂಬಾ ಸೀರಿಯಸ್ ನೋಟ್ ಅಲ್ಲಿ ಸರ್ಕಾರನು ಕೂಡ ಕನ್ಸಿಡರ್ ಮಾಡಬೇಕಾಗಿದೆ ಎಲ್ಲ ಪಕ್ಷದವರು ಬರೀ ರೈತರ ಪರವಾಗಿ ಇದ್ದೀವಿ ರೈತರ ಪರವಾಗಿ ಇದ್ದೀವಿ ಅಂತ ಹೇಳ್ಕೊಳ್ಳೋದ್ರ ಜೊತೆ ಜೊತೆಗೆ ಸುಮ್ಮನೆ ಬಿಲ್ಡಪ್ ತಗೊಳ್ಳೋದಲ್ಲ ಇಲ್ಲಿ ರೈತರ ಮಕ್ಕಳು ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಆ ಸಮಸ್ಯೆಯನ್ನ ನಿವಾರಿಸುವಂತ ನಿಟ್ಟಿನಲ್ಲೂ ಕೂಡ ಚಿಂತನೆಯನ್ನ ಮಾಡಬೇಕಾಗಿದೆ ಬಿಕಾಸ್ ಇವತ್ತು ಇದು ಸಾಮಾಜಿಕ ಸಮಸ್ಯೆಯಾಗಿ ಪರಿವರ್ತನೆ ಆಗಿರುವಂತ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಚಿಂತನೆ ಮಾಡಿದ್ರು ಅದೇ ರೀತಿಯಾಗಿ ಸಿದ್ದರಾಮಯ್ಯವರು ಕೂಡ ಇದನ್ನ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಾಗಿದೆ ಈ ಸರ್ಕಾರ ಯಾವ ರೀತಿಯ ಕನ್ಸಿಡರ್ ಮಾಡಿ ರೈತರ ಪರವಾಗಿ ನಿಂತ್ಕೊಳ್ಳುತ್ತೆ ಅನ್ನುವಂಥದನ್ನ ನೋಡ್ಬೇಕಾಗಿದೆ ಯಸ್ ಧನ್ಯವಾದ ಹರಿ ಸರ್ ಹಾಗೆ ಅವರ ಇಷ್ಟೋ ತನಕ ನ್ಯೂಸ್ ಏಟಿನ್ ಜೊತೆ ಜಾಯ್ನ್ ಆಗಿ ಮಾತನಾಡಿದ್ದಕ್ಕೆ ಇದಾಗಿತ್ತು ಈ ಕ್ಷಣದ ಸ್ಪೆಷಲ್ ನೋಡ್ತಾರೆ ನ್ಯೂಸ್ ಏಟಿನ್ ಜಾಲ ನಮ್ಮದು ಬಲ ನಿಮ್ಮದು